ನಮಸ್ತೆ ಗೆಳೆಯರೇ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ 1000 ಹೆಸರುಗಳಿವೆ. ಆ ವಿಷ್ಣು ಸಹಸ್ರನಾಮದ ಬಗ್ಗೆ ಪಾರ್ವತಿ ಪರಿಣಯದ ನಂತರ ಸುಂದರೇಶ್ವರ ಶಿವನನ್ನು ಅಮರನಾಥ ಗುಹೆಯಲ್ಲಿ ಮಾತನಾಡುತ್ತಿರುವಾಗ ಈ ಹೆಸರುಗಳ ಬಗ್ಗೆ ಕೇಳಿದಾಗ ಶಿವ ಒಂದು ಮಾತೇಳ್ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪಾರ್ವತಿ, ಈ ಎಲ್ಲ ಸಹಸ್ರ ನಾಮಗಳನ್ನೆಲ್ಲ ತಕ್ಕಡಿಯ ಒಂದು ಕಡೆ ಹಾಕಿದ್ರೆ, ಶ್ರೀರಾಮ ನಾಮವನ್ನು ಒಂದು ಕಡೆ ಹಾಕಿದ್ರೆ, ಆ ರಾಮನಾಮದ ಭಾರಕ್ಕೆ ಸಹಸ್ರನಾಮಗಳು ಮೇಲೆ ತೇಲಾಡುತ್ತಿರುತ್ತವೆ. ಅಷ್ಟು ಶಕ್ತಿಶಾಲಿ ಮಂತ್ರ ರಾಮ ಮಂತ್ರ ಅಂತ. ರಾಮ ಮಂತ್ರದ ಬಗ್ಗೆ, ರಾಮನಾಮದ ಬಗ್ಗೆ ಸೋಮಶೇಖರ ತನ್ನ ಬಾಮೆಗೆ ಹೇಳಿದ್ದು ಅಂದು. ಯಾಕೆ ಆ ರಾಮನ ಆ ಶ್ರೇಷ್ಠತೆ, ಅಂತಹ ಮಹಾನುಭಾವ ಹುಟ್ಟಿದ ಗ್ರಹಗತಿಯಾದರೂ ಎಂತು? ದಶರಥನೇ 80 ವರ್ಷ ತಪಸ್ಸು ಮಾಡಿದರು, ಆಗದ ಮಗು ಆ ಸಮಯದಲ್ಲಿ ಯಾಕಾಯಿತು? 80 ವರ್ಷದ ನಂತರ ದಶರಥನಿಗೆ ಯಾಕೆ ರಾಮ ಹುಟ್ಟಿದ್ದು? ಅಷ್ಟು ಮದುವೆಯಾದರೂ ಮುಂಚೆ ಯಾಕೆ ಹುಟ್ಟಲಿಲ್ಲ? ಈ ರಾಮನಿಗೋಸ್ಕರ ಯಾಕೆ ಪುತ್ರಕಾಮೇಷ್ಟಿ ಯಾಗವನ್ನು ಕೈಗೊಂಡರು? ಏನಂತಹ ಶ್ರೇಷ್ಠತೆ! ರಘುವಂಶದ ಕೀರ್ತಿ ಹಬ್ಬುವ ಮಗು ಈ ರೀತಿ ಹುಟ್ಟಲು ಕಾರಣವೇನು? ತಿಳಿಯೋಣ ಬನ್ನಿ. ಮೂಲತಃ ಅಹೋರಾತ್ರ ಜ್ಯೋತಿಷ್ಯ ಆಸಕ್ತಿಯಿಂದ ಗ್ರಹ ಚಲನೆಗಳನ್ನು ಅಧ್ಯಯನ ಮಾಡಿಕೊಂಡು ಬಂದವ. ಗ್ರಹ ಚಲನೆಯನ್ನು ಯಾರು ಅಧ್ಯಯನ ಮಾಡುತ್ತಾರೋ ಅವರು ಜ್ಯೋತಿಷ್ಯಕ್ಕೆ ವಂದಿಸುತ್ತಾರೆ. ಅದು ತಪ್ಪಿಲ್ಲದ ಗಣಿತ. ಗಡಿಯಾರದಲ್ಲಿ 12 ಅಂಕಿಗಳು ಇರುವ ಹಾಗೆ ಕುಂಡಲಿಯಲ್ಲಿ 12 ಭಾಗಗಳಿರುತ್ತೆ. ಒಂದು ಗ್ರಹಗತಿ ಮತ್ತೆ ಮರುಕಳಿಸಬೇಕು ಅಂದರೆ 36,28,800 ವರ್ಷಗಳು ಕಳಿಬೇಕು. ಹಾಗಾದಾಗ ಮಾತ್ರ, ಆಗ ಮಾತ್ರ ಒಂದು ಕುಂಡಲಿಯ ಗ್ರಹಗತಿಗಳು ಮತ್ತೆ ಅದೇ ರೀತಿ ಮರುಕಳಿಸಲು ಸಾಧ್ಯ. ಹೀಗೆ ಇರುವ ಗ್ರಹಗತಿಗಳ ಅನುಪಾತ ಅತಿ ಉಚ್ಚಕ್ಕೆ, ಅತಿ ಶ್ರೇಷ್ಠತೆಗೆ ಹೋಗುವ ಒಂದು ಸಾಂದ್ರತೆ, ಒಂದು ಗಳಿಗೆ ಅಂತ ಇದ್ರೆ ಅದು ರಾಮನ ಜನ್ಮ ಸಮಯ. ಯಾಕಂದರೆ ಪ್ರತಿಯೊಂದು ಗ್ರಹಕ್ಕೂ ಜ್ಯೋತಿಷ್ಯದಲ್ಲಿ ಒಂದು ಉಚ್ಚ ಸ್ಥಾನ, ಒಂದು ನೀಚ ಸ್ಥಾನ ಅಂತಿರುತ್ತೆ. ಹಾಗೆ ನೋಡಿ, ಈ ಶ್ರೀರಾಮನ ಕುಂಡಲಿಯಲ್ಲಿ ರವಿ ಉಚ್ಚ ಸ್ಥಾನದಲ್ಲಿ, ರಾಹು ಉಚ್ಚ ಸ್ಥಾನದಲ್ಲಿ, ಗುರು ಉಚ್ಚ ಸ್ಥಾನದಲ್ಲಿ, ಶನಿ ಉಚ್ಚ ಸ್ಥಾನದಲ್ಲಿ, ಕೇತು ಉಚ್ಚ ಸ್ಥಾನದಲ್ಲಿ, ಮಂಗಳ ಉಚ್ಚ ಸ್ಥಾನದಲ್ಲಿ, ಶುಕ್ರ ಉಚ್ಚ ಸ್ಥಾನದಲ್ಲಿ, ಬುಧ ಮಾತ್ರ ನೀಚ ಸ್ಥಾನದಲ್ಲಿ, ಚಂದ್ರ ಸ್ವಸ್ಥಾನದಲ್ಲಿ. ಇದಕ್ಕಿಂತ ಅತಿ ಶ್ರೇಷ್ಠ ಕುಂಡಲಿಯ ಗಳಿಗೆ ಮತ್ತೊಂದು ಬರಲು ಸಾಧ್ಯವಿರುವುದು 36,28,800 ವರ್ಷಗಳಿಗೆ ಮಾತ್ರ. ರಾಮ ಹುಟ್ಟಿ 8,69,000 ವರ್ಷಗಳು ಕಳೆದಿವೆ. ತ್ರೇತಾಯುಗದಲ್ಲಿ ಹುಟ್ಟಿ ಬಂದ ರಾಮಚಂದ್ರ. ಆದ್ದರಿಂದ ಈ ರಾಮನ ಈ ಕುಂಡಲಿಯ ವಿಶೇಷತೆಯೇ ಅದ್ಭುತ. ಲಗ್ನದಲ್ಲಿ ಕರ್ಕಾಟಕ ಲಗ್ನ, ಚಂದ್ರ ಗುರು ಸೇರಿ ಗಜಕೇಸರಿ ಯೋಗ. ಪೂರಾ ಭಾರತವನ್ನು ಒಂದುಗೂಡಿಸಿದ ಮಹಾನುಭಾವ. ತಾನು ಕಾಲು ಇಟ್ಟದ್ದು ಸೂರ್ಯನ ಕಿರಣವೂ ಬೀಳದಂತಹ ದಂಡಕಾರಣ್ಯದಲ್ಲಿ. ಅಷ್ಟು ದಟ್ಟವಾದ ಕಾಡು. ಲಕ್ಷ್ಮಣ ಮುಂದೆ ದಾರಿ ಮಾಡ್ತಾ ಹೋದರೆ ಮಧ್ಯದಲ್ಲಿ ಸೀತಮ್ಮ ನಡೀತಾ ಇದ್ರೆ ಹಿಂದೆ ರಾಮ ನಡೀತಾ ಇದ್ರು.
ಆ ನೇಗಿಲು ಕೂಡ ಕಾಣದ ಆ ದಂಡಕಾರಣ್ಯ ಕ್ಷೇತ್ರವನ್ನ ಅಹಲ್ಯೆ ಅಂತ ಕರೀತಿದ್ರು, ಗೌತಮ ಭೂಮಿ ಅಂತ. ಗೌತಮನ ಪತ್ನಿ ಗೌತಮ ಭೂಮಿಯನ್ನ ಅಹಲ್ಯೆ ಹಲಮುಟ್ಟದ ಜಾಗವಾಗಿತ್ತದು. ಗೌತಮ ಮುನಿಸಿನಿಂದ ಇಂದ್ರ ಮುಟ್ಟಿಸಲು ಬಂದ ಹಲಕ್ಕೆ ಭೂಮಿ ಆ ದಂಡಕಾರಣ್ಯದ ಅಹಲ್ಯೆ ಬಿಟ್ಟುಕೊಟ್ಟ ಕಾರಣ ಅಹಲ್ಯೆಗೆ ಶಾಪ ಕೊಟ್ಟು ಕಲ್ಲಾಗು ನೀನು, ಇಂದ್ರನಿಗೆ ಮೈಯೆಲ್ಲ ಕಣ್ಣಾಗಲಿ ಅಂತ ಶಾಪ ಕೊಡ್ತಾರೆ ಗೌತಮ. ನೋಡಿ ಎಷ್ಟು ಚೆನ್ನಾಗಿದೆ, ಆ ಭೂಮಿಯೇ ಅಹಲ್ಯೆ ಹಲಮುಟ್ಟದ ಜಾಗ ಅಂತ. ಅಂತಹ ಅಲಮುಟ್ಟದ ಜಾಗಕ್ಕೆ ವನವಾಸದಲ್ಲಿ ರಾಮನ ಪಾದ ಸೋಕಿದಾಗ ಕಲ್ಲಾಗಿದ್ದ ಅಹಲ್ಯೆ ಮತ್ತೆ ಗೌತಮಿ ಆಗ್ತಾಳೆ. ರಾಮ ನಡೆದ ದಾರಿಯೆಲ್ಲ ಕಾರ್ಯಕ್ಷೇತ್ರವಾಗುತ್ತೆ, ಋಷಿ ಮುನುಗಳ ತಪೋಭೂಮಿಯಾಗುತ್ತೆ, ರೈತರ ಉಳುಭೂಮಿಯಾಗುತ್ತೆ, ಹಲ್ಯೆಯಾಗುತ್ತಾಳೆ ಅಹಲ್ಯೆ. ನಿನ್ನೆಯ ತನಕ ಶಿಲೆಯಾಗಿದ್ದ ಅಹಲ್ಯೆ ರಾಮನ ಪಾದ ಸೋಕಿ ಗೌತಮಿಯಾದಳು. ದಕ್ಷಿಣ ಭಾರತದ ನಮಗೆಲ್ಲ ಹಬ್ಬ ಆರಂಭವಾಯಿತು. ಅಂತಹ ಪಾದ ಹುಟ್ಟಲು ಇಂತಹ ಸಮಯ ಬೇಕಾಗಿತ್ತು. ಯಾರ ಜಾತಕದಲ್ಲಿ ಲಗ್ನದಲ್ಲಿ ಚಂದ್ರ ಗುರುಗಳಿರುತ್ತಾರೋ ಅಂತಹವರು ನಾಡ ಕಟ್ಟುತ್ತಾರೆ ಎನ್ನುವುದು ಜ್ಯೋತಿಷ್ಯ. ಹೀಗೆ ಪತ್ನಿಯ ಕ್ಷೇತ್ರ ಏಳನೇ ಮನೆಯಲ್ಲಿ ಮಂಗಳ, ಆ ಮಂಗಳ ಚಂದ್ರ ಇರುವ ಮನೆಯಿಂದ ಎಣಿಸಿಕೊಂಡು ಹೋದಾಗ ಏಳನೇ ಮನೆ. ಅಷ್ಟು ಶಕ್ತಿಶಾಲಿ ಸೀತೆ. ಸೀತೆ ತನ್ನ ಎಡಗೈಯ ಕಿರುಬೆರಳಿಂದ ಶಿವಧನಸ್ಸನ್ನು ಎತ್ತಿ ಎಡಗಾಲಿನಿಂದ ಅಲ್ಲಿ ಸಿಕ್ಕಿಕೊಂಡ ಚೆಂಡನ್ನು ಹೊರಗೆಳೆದದ್ದು ನೋಡಿದ ಜನಕ, ಈಕೆಯನ್ನು ವರಿಸಲು ಈಕೆಗಿಂತ ಶಕ್ತಿಶಾಲಿ ಬೇಕು, ಈ ಶಿವಧನಸ್ಸನ್ನು ಮುರಿಯುವವ ಮಾತ್ರ ಬೇಕು ಅಂತ ತಿಳಿದು ಸ್ವಯಂವರ ಘೋಷಿಸುವುದು. ಅಂತಹ ಶಕ್ತಿಶಾಲಿ ಸೀತೆಯನ್ನ ಪತ್ನಿಯಾಗಿ ಹೊಂದಲು ರಾಮ ಎಷ್ಟು ಶಕ್ತಿಶಾಲಿ ಆಗಿರಬೇಕು. ಆ ಶಕ್ತಿಯ ಸಂಕೇತವಾಗಿ ಮಂಗಳ ಸಪ್ತಮದಲ್ಲಿದೆ. ರಾಜ, ಆ ರಾಜನ ಲಕ್ಷಣ ಶುಕ್ರ, ರವಿ, ಚಂದ್ರ ಎಲ್ಲವೂ ತೋರುತ್ತದೆ. ಎಂತಹ ಕಷ್ಟಗಳನ್ನು ಎದುರಿಸುವ ಶಕ್ತಿ. 30 ವರ್ಷಗಳಿಗೆ ಒಂದು ಬಾರಿ ಶನಿ ಆ ಮನೆಯನ್ನು ಸೇರುತ್ತಾನೆ. ಆ ಶನಿ ಸರಿಯಾಗಿ ತನ್ನ ಉಚ್ಚ ಕ್ಷೇತ್ರದಲ್ಲಿರುವುದು ವಿಶೇಷ. ಹೀಗೆ 1, 2, 3, 4, 5, 6, 7 ಗ್ರಹಗಳು ಉಚ್ಚ ಸ್ಥಾನದಲ್ಲಿರುವಂತಹ ಕುಂಡಲಿ ಈ ಜಗತ್ತಿನಲ್ಲಿ ಯಾವುದಾದರೂ ಹೊಂದಿದ್ರೆ ಅದು ಶ್ರೀರಾಮಚಂದ್ರನದು ಮಾತ್ರ. ಇನ್ನು ಬುಧ ಯಾಕೆ ನೀಚ ಸ್ಥಾನ ಆರಿಸಿಕೊಂಡ್ರು ದೇವರು ಅಂತ ಅನ್ಕೋಬೇಡಿ. ಶುಕ್ರ ಇದ್ದ ಆ ಸುಪಾಸಿನ ಮನೆಯಲ್ಲಿ ಮಾತ್ರ ಬುಧ ಇರುವುದು ವಾಡಿಕೆ. ಶುಕ್ರ ನೀಚ ಸ್ಥಾನ ಸೇರಿದರೆ ಬುಧ ಉಚ್ಚ ಸ್ಥಾನದಲ್ಲಿರುತ್ತಾನೆ. ಶುಕ್ರ ಉಚ್ಚ ಸ್ಥಾನ ಸೇರಿದರೆ ಬುಧ ನೀಚ ಸ್ಥಾನದಲ್ಲಿ ಇರುವುದು ಯಾವುದೇ ಜಾತಕದ ಅದು ಸಿದ್ಧತೆ. ಹಾಗಾಗಿ ರಾಜ ಲಕ್ಷಣವನ್ನು ಹೊಂದಿದ ರಾಮ, ರವಿ ಉಚ್ಚನಾಗಬೇಕು ಅಂದರೆ ಶುಕ್ರ ಉಚ್ಚನಾಗಬಹುದೇ ವಿನಃ ಬುಧ ಉಚ್ಚನಾಗಲು ಸಾಧ್ಯವಿಲ್ಲ. ಹಾಗಾಗಿ ಬುಧ ಒಂದು ಇನ್ನೊಬ್ಬರ ಆಜ್ಞೆಯಂತೆ ನಡೆಯುವುದು ರಾಮನ ಗುಣವಾಗಿತ್ತು. ತನ್ನದೇ ಆದ ಬುದ್ಧಿಶಕ್ತಿ ಇದ್ದರೂ ಕೂಡ ಯಾವಾಗಲೂ ಇನ್ನೊಬ್ಬರ ಮಾತನ್ನು ಕೇಳುತ್ತಿದ್ರು. ಎಲ್ಲರ ಒಪಿನಿಯನ್ ಕೇಳುವುದು ಪ್ರಜಾತಂತ್ರ. ರಾಮ ತನ್ನ ರೀತಿಯಲ್ಲಿ ಯಾವತ್ತೂ ಆಡಳಿತ ನಡೆಸಲಿಲ್ಲ. ಪ್ರಜೆಗಳ ಎಲ್ಲ ಆಲಿಕೆಯನ್ನು ಕೇಳಿ ಅವರಿಗೆ ಇಷ್ಟದಂತೆ ತಾನು ಬದುಕಿದ. ಅದಕ್ಕೆ ಬುಧ ನೀಚ ಸ್ಥಾನ ಸೇರಬೇಕಾಗಿತ್ತು. ಬುಧ ಉಚ್ಚನಾದಾಗ ಯಾರ ಮಾತೂ ಕೇಳುವುದಿಲ್ಲ, ಯಾರ ಮಾತು ಕೇಳದವರು ಯಾರಿಗೂ ವಶವಾಗುವುದಿಲ್ಲ. ರಾಮ ಅಜಾತ ಶತ್ರುವಾಗಿ ಎಲ್ಲರೂ ಇಷ್ಟಪಡುವರು. ರಾವಣ ಕೂಡ ರಾಮನ ಮೋಹದಲ್ಲಿ ಬಿದ್ದು ಹೊರಳಾಡಿದಂತೆ. ಅಂತಹ ರಾಮ, ಇಂತಹ ಶ್ರೇಷ್ಠ ಕುಂಡಲಿ ಮತ್ತೆ ಮರುಕಳಿಸಬೇಕು ಅಂದರೆ 36,28,800 ವರ್ಷ ಬೇಕು. ಅದು ಸಾಧ್ಯನಾ? ಈಗ ಬರೀ 8,69,000 ವರ್ಷಗಳು ಮಾತ್ರ ಕಳೆದಿದೆ. ಅಂತಹ ಮರ್ಯಾದಾ ಪುರುಷೋತ್ತಮ ತನ್ನ ಮಂದಿರ ನಿರ್ಮಾಣ ಬಯಸುತ್ತಾನೆಯೇ. ರಾಮ ಹೆರಿಗೆ ಕಷ್ಟವಾದಾಗ ಗೋಶಾಲೆಗೆ ಕರೆದುಕೊಂಡು ಹೋಗ್ತಾರೆ. ಅರಮನೆಯ ಹಿಂದಿನ ಗೋಶಾಲೆಗೆ ಕರೆದುಕೊಂಡು
ಗೋವಿನ ಪಂಚಗವ್ಯಗಳ ನಡುವೆ ಗೋವಿನ ತುಪ್ಪ ಬಳಸಿ ರಾಮನ ಹೆರಿಗೆಯಾಗುತ್ತೆ. ಹಾಗಾಗಿ ರಾಮ ಜನ್ಮಭೂಮಿ ಗೋಮಯವಾಗಿತ್ತು. ಹಾಗಾಗಿ ವಿಕ್ರಮಾದಿತ್ಯ ರಾಜನಾಗುವ ತನಕ ಅದು ಗೋಶಾಲೆಯಾಗಿಯೇ ಇತ್ತು. ವಿಕ್ರಮಾದಿತ್ಯ ಅಲ್ಲಿ ಮಂದಿರ ನಿರ್ಮಾಣ ಮಾಡ್ತಾನೆ. ಅದಾದ ನಂತರ ಬಾಬರ್ನ ಕುಕೃತ್ಯಕ್ಕೆ ಅವನು ಕೇಳುಗರ ಮಾತನ್ನು ಕೇಳಿ ಆ ಮಂದಿರವನ್ನು ಧ್ವಂಸ ಮಾಡಲು ಪ್ರಯತ್ನ ಪಡುತ್ತಾನೆ. ಮತ್ತೆ ಮತ್ತೆ ಬಂದರೂ ಆ ಮಂದಿರ ಏನೂ ಮಾಡಲಾಗುವುದಿಲ್ಲ. ಅವನ ಒಬ್ಬ ಗುರು ಅನುಯಾಯಿ ಹೇಳಿದಂತೆ, ಇಲ್ಲಿ ರಾಮ ಮಂದಿರ ಇರುವವರೆಗೂ ಇಲ್ಲಿ ಏನೂ ಮಾಡಲು ಆಗುವುದಿಲ್ಲ, ಧರ್ಮ ಪ್ರಸಾರ ಮಾಡಲು ಆಗುವುದಿಲ್ಲ ಎಂದಾಗ ರಾಮ ಮಂದಿರದ ಧ್ವಂಸಕ್ಕೆ ಕೈ ಹಾಕುತ್ತಾನೆ. ಅಲ್ಲಿ ಭಾರತದ ಎಲ್ಲ ವಿಧದ ಕೋತಿಗಳು ಇರುತ್ತದೆ. ಪ್ರತಿದಿನ ತಿರುಪತಿಯಂತೆ ಜನಸಂದಣಿ ಬರ್ತಾ ಇರ್ತಾರೆ. ಕೋತಿಗಳು ಬಂದ ಯಾತ್ರಾರ್ಥಿಗಳಿಗೆ ಸಹಾಯ ಮಾಡುತ್ತಾ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾ ಅವರು ಕೊಟ್ಟ ಆಹಾರಗಳನ್ನು ಸ್ವೀಕರಿಸುತ್ತಾ ಜೀವನ ನಡೆಸುತ್ತಿರುತ್ತವೆ. ಆ ಸಂದರ್ಭದಲ್ಲಿ ರಾಮ ಮಂದಿರ ಧ್ವಂಸಕ್ಕೆ ಮುಂದಾದ ಬಾಬರ್ನ ಕೃತ್ಯವನ್ನು ತಡೆಯಲು ಎಲ್ಲರೂ ಸೋತಾಗ 8 ಜನ ಪಂಡಿತರು ಒಳಗಡೆಯಿಂದ ಹೊರಗಡೆ ಬಂದು, ನಮ್ಮನ್ನು ಧ್ವಂಸ ಮಾಡುವ ತನಕ ದೇಗುಲವನ್ನು ಮುಟ್ಟಲು ಬಿಡುವುದಿಲ್ಲ ಅಂತ ಹೇಳಿ ವೀರಾವೇಶದಿಂದ ಹೋರಾಡಿ ಮರಣಿಸುತ್ತಾರೆ. ಅದಾದ ನಂತರ ಮಂದಿರ ಹಗಲು ಧ್ವಂಸ ಆದರೆ ರಾತ್ರಿ ಮತ್ತೆ ಕಲ್ಲುಗಳು ಅದೇ ಜಾಗದಲ್ಲಿರುತ್ತೆ. ಆಗ ಕೋತಿಗಳ ಕಾರ್ಯ ಇದು ಅಂತ ಅರಿತಾನೆ ಬಾಬರ್. ಆಗ ಆ ಕ್ಷೇತ್ರಕ್ಕೆ ಸೀತಾರಸೋಯಿ ಅಂತೆಲ್ಲ ಇಟ್ಟು ಕಡೆಗೆ ಅಲ್ಲಿ ಏನು ಪ್ರಾರ್ಥನೆಗಳಿಲ್ಲದಿದ್ದರೂ ಗುಂಬಸ್ ಕಟ್ಟಲಾಗುತ್ತೆ. ಮತ್ತೆ ನಡೆದದ್ದು ನಿಮಗೆಲ್ಲ ಗೊತ್ತಿದೆ ಕತೆ. ಆದರೆ ರಾಮನಿಗೆ ಅದು ಗೋಶಾಲಿಯಾಗೇ ಇರಲು ಇಷ್ಟ ಎನಿಸುತ್ತೆ. ರಾಮನಿಗೆ ತನ್ನ ಹೆಸರಲ್ಲಿ ಹಣವನ್ನು ಬೇಡಿ ಕಟ್ಟುವುದು ಇಷ್ಟವಿರುವುದಿಲ್ಲ. ರಾಮನ ಯಾಕೆ, ನೀವು ಕೂಡ ನಿಮ್ಮ ಹೆಸರಲ್ಲಿ ಹಣ ಬೇಡಿ ನಿಮಗೆ ಮನೆ ಕಟ್ಟಿದರೆ ಇಷ್ಟಪಡ್ತೀರಾ? ರಾಮ ಮರ್ಯಾದ ಪುರುಷೋತ್ತಮ. ಆತನ ಕಥೆಯನ್ನು ಸರಿಯಾಗಿ ಕೇಳಿದವರು ಆತನ ಮಂದಿರ ಕಟ್ಟುವುದು ಹೇಗೆ ಎಂದು ಯೋಚಿಸುತ್ತಾರೆ. ಇದನ್ನೆಲ್ಲ ಅರಿತರೆ ರಾಮ ನಮ್ಮವನಾಗುತ್ತಾನೆ, ಪೂರ್ಣ ಭಾರತ ಅಯೋಧ್ಯೆಯಾಗುತ್ತದೆ. ಅಯೋಧ್ಯೆ ಎಂಬುದು ಹೆಸರಲ್ಲ, ಯುದ್ಧವಿಲ್ಲದ ಕ್ಷೇತ್ರ ಅಂತ. ಅಂದರೆ ಯಾರು ಅಯೋಧ್ಯೆಯ ಮೇಲೆ ಯುದ್ಧ ಸಾರಲಾಗುತ್ತಿರಲಿಲ್ಲ, ಅಷ್ಟು ಸುಭದ್ರ ಕೋಟೆ. ಆ ಕಾಲದಲ್ಲೇ ಎಲ್ಲ ಬುರುಜುಗಳ ಮೇಲೆ ಪಿರಂಗಿಗಳಿದ್ವಂತೆ. ಇಮ್ಯಾಜಿನ್ ಮಾಡಿ, ಅಂತಹ ಯುದ್ಧ ಮಾಡಲಾಗದ ಕ್ಷೇತ್ರ ರಾವಣನಿಗಂತೂ ಸಿಂಹಸ್ವಪ್ನವಾಗಿರುತ್ತಿತ್ತು. ಅಯೋಧ್ಯೆಯಲ್ಲಿ ಸೀತೆ ಮಾತೆ ಏನಾದರೂ ಇದ್ದಿದ್ದಲ್ಲಿ ರಾವಣ ಕನಸಲ್ಲೂ ನೋಡಲೂ ಆಗುತ್ತಿರಲಿಲ್ಲ, ಅಪಹರಿಸುವುದು ಬಿಡಿ. ಭರತ, ಅಣ್ಣ ಅಯೋಧ್ಯೆಗೆ ಮರಳಬಾರದೆ, ನಮ್ಮ ಸೇನೆಯಿಂದ ಧ್ವಂಸ ಮಾಡಬಹುದಾಯಿತು ರಾವಣನನ್ನು ಅಂತ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ತೆಗೆದ ರಾಮ ಅಯೋಧ್ಯೆಗೆ ಸಂಪ್ರತಿ ಕೂಡ ಮಾಡಲಿಲ್ಲ, ವಿಚಾರ ಕೂಡ ತಿಳಿಸಲಿಲ್ಲ, ಮುಂದೆಯೇ ಸಾಗಿದ ರಾಮ. ಒಬ್ಬಂಟಿ ಹೋರಾಟದಿಂದ ಹೋರಾಡುವ ಸಾಮರ್ಥ್ಯ ರಾಮನಿಗಿತ್ತು. ಆದರೆ ವಾನರ ಸೇನೆ ರಾಮನ ಸಹಾಯ ಪಡೆದು ರಾಮನಿಗೆ ಸಹಾಯ ಮಾಡಲು ಮುಂದಾಗಿತ್ತು. ಈ ರಾಮನ ಕುಂಡಲಿ ರಾಮನ ಸಂಪೂರ್ಣ ಭವಿಷ್ಯವನ್ನು, ಭೂತವನ್ನು, ವರ್ತಮಾನವನ್ನು ಹೇಳ್ತಾ ಹೋಗುತ್ತೆ. ಅಷ್ಟು ಚಂದ ಕುಂಡಲಿ. ಜ್ಯೋತಿಷಿ ಯಾರಾದರೂ ನಿಮ್ಮಲ್ಲಿದ್ದರೆ ಈ ಕುಂಡಲಿಯ ಸ್ವಾದ ಯಾವ ಮಿಠಾಯಿಗೂ ಅಮೃತಕ್ಕೂ ಮಿಗಿಲು. ಅಷ್ಟು ಸುಂದರವಾದ ರಾಮನ ಜನ್ಮ ಕುಂಡಲಿ ಇದು. ಪ್ರತಿಯೊಂದು ಗ್ರಹವೂ ಮಾತನಾಡುತ್ತೆ. ಜನಕ ಖುದ್ದು ಜ್ಯೋತಿಷಿಯಾಗಿದ್ದ, ರಾಮನ ಕುಂಡಲಿಯನ್ನು ನೋಡಿ ಮೋಹಕ್ಕೆ ಬಿದ್ದಂತೆ. ರಾಮನೇ ಶಿವಧನಸ್ಸನ್ನು ಎತ್ತಲಿ ಮುರಿಯಲಿ ಅಂತ ದೇವರಲ್ಲಿ ಬೇಡಿಕೊಂಡಂತೆ. ಅಂತಹ ಜಾತಕ ಅದು. ಇನ್ನು ಮುಂದೆ ನಾವಂತೂ ಆ ರಾಮನ ಮತ್ತೊಂದು ಜನ್ಮ ಕುಂಡಲಿನ ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಿನ್ನೂ 28 ಲಕ್ಷ ವರ್ಷ ಕಾಯಬೇಕಾಗಿದೆ. ಅದಕ್ಕೆ ಈಗಲೂ ಜೈ ಶ್ರೀರಾಮ್ ಅಂದರೆ ಅದಕ್ಕೊಂದು ಅರ್ಥ ಇದೆ. ಧರ್ಮದ್ವೇಷಿಗಳೇ, ಇಂತಹ ಪವಿತ್ರ ನಾಮವನ್ನು ದುರ್ಬಳಕೆ ಮಾಡಬೇಡಿ.
ಜೈ ಶ್ರೀರಾಮ್ ಎನ್ನುವ ಆ ಮಾತಿನಲ್ಲಿ ಕಲ್ಲನ್ನು ಕರಗಿಸುವ ತಾಕತ್ತಿದೆ. ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಜೈ ಶ್ರೀರಾಮ್ ಎನ್ನುವಣ್ಣ, ಜೈ ಶ್ರೀರಾಮ್ ಎನ್ನುತ್ತಾ ಜೀವನ ಕಳೆಯೋಣ. ಧನ್ಯವಾದ. ಅಹೋರಾತ್ರ.